ಪ್ರಜ್ವಲ್ ವಿರುದ್ಧ ಮತ್ತಷ್ಟು ಕಠಿಣ ಕ್ರಮಕ್ಕೆ ಇದೀಗ ಮುಂದಾಗಲಾಗ್ತಾ ಇದ್ದು ವಿದೇಶಾಂಗ ಇಲಾಖೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದೆ. ಪ್ರಜ್ವಲ್ ವಿರುದ್ಧ ಮತ್ತಷ್ಟು ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದ್ದು ಇದೀಗ ಸಂಸದ ಪ್ರಜ್ವಲ್ಗೆ ಶೋಕಾಸ್ ನೋಟಿಸ್ ಅನ್ನ ವಿದೇಶಾಂಗ ಇಲಾಖೆ ರವಾನೆ ಮಾಡಿದೆ. ಆದಷ್ಟು ತ್ವರಿತವಾಗಿ ಉತ್ತರ ಕೊಡಬೇಕು ಅಂತ ಈ ಶೋಕಾಸ್ ನೋಟಿಸ್ನಲ್ಲಿ ಸೂಚನೆಯನ್ನ ಕೊಡಲಾಗಿದೆ. ಪ್ರತಿಕ್ರಿಯೆ ಬಾರದಿದ್ದಲ್ಲಿ ಪ್ರಯಾಣದ ಮೇಲೆ ನಿರ್ಬಂಧವನ್ನ ವಿಧಿಸಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಹೊಂದಿದ್ದಾರೆ ಪ್ರಜ್ವಲ್ ರೇವಣ್ಣ, ಅದನ್ನ ಕ್ಯಾನ್ಸಲ್ ಮಾಡುವಂತಹ ವಾರ್ನಿಂಗ್ ಅನ್ನ ಇದೀಗ ಕೊಡಲಾಗಿದೆ. ಸಂಸದ ಪ್ರಜ್ವಲ್ ರೇವಣ್ಣಗೆ ಹಲವು ಆಯಾಮಗಳಲ್ಲಿ ಅವರನ್ನ ಮರಳಿ ದೇಶಕ್ಕೆ ಕರೆತರುವಂತಹ ಹಿನ್ನೆಲೆಯಲ್ಲಿ ಪ್ರಯತ್ನಗಳು ಸಾಗ್ತಾ ಇದೆ. ಮುಖ್ಯಮಂತ್ರಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬರೆದಿದ್ರು, ಅವರ ಒಂದು ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಕೋರಿ ಈ ಒಂದು ಪತ್ರವನ್ನ ಬರೆಯಲಾಗಿತ್ತು. ನಿನ್ನೆಯಷ್ಟೇ ವಿದೇಶಾಂಗ ಇಲಾಖೆ ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟದ್ದು. ಅದರ ಪ್ರಕ್ರಿಯೆಗಳು ಆರಂಭಗೊಂಡಿದೆ, ಆದಷ್ಟು ಬೇಗ ನಾವು ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದೀವಿ, ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ತಿಳಿಸಿತ್ತು. ಸೊ ಇವತ್ತು ಅದರ ಬೆನ್ನಲ್ಲೇ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಶಬೀರ್, ನಿನ್ನೆಯಷ್ಟೇ ವಿದೇಶಾಂಗ ಇಲಾಖೆ ಹೇಳಿತ್ತು ನಾವು ಇದರ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ, ಪ್ರಕ್ರಿಯೆ ಪ್ರೊಸೆಸ್ ಎಲ್ಲ ನಡೀತಾ ಇದೆ ಅಂತ ಕೂಡ ಹೇಳ್ಕೊಂಡಿದ್ರು. ಇವತ್ತು ಅದರ ಬೆನ್ನಲ್ಲೇ ವಿದೇಶಾಂಗ ಇಲಾಖೆ ಈ ಬಗ್ಗೆ ನೋಟಿಸ್ ಕೊಟ್ಟಿದೆ. ಸೊ ಇದರ ಇಂಪ್ಯಾಕ್ಟ್ ಏನಾಗಬಹುದು? ದಿವ್ಯಾ, SIT ಪತ್ರದ ಬೆನ್ನಲ್ಲೇ ಕೇಂದ್ರ ವಿದೇಶಾಂಗ ಇಲಾಖೆ ಕೂಡ ಈ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಿಕೊಂಡಿರುವಂತದ್ದು. ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ರದ್ದು ಮಾಡೋದು ಹೇಗೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಕಾನೂನು ಸಲಹೆಯನ್ನು ಕೂಡ ಈಗ ಪಡ್ಕೊಳ್ತಾ ಇದೆ. ಯಾಕಂದ್ರೆ ಕೋರ್ಟ್ನ ಆದೇಶವಿಲ್ಲದೆ ಈ ಒಂದು ಪಾಸ್ಪೋರ್ಟ್ ಅನ್ನು ರದ್ದು ಮಾಡಲಿಕ್ಕೆ ಬರಲ್ಲ. ಹೀಗಾಗಿ ಕೋರ್ಟ್ನ ವಾರಂಟ್ ಇರುವಂತ ಹಿನ್ನೆಲೆಯಲ್ಲಿ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಕ್ ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಕಡೆ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಈಗ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಕಾರಣವನ್ನ ಕೇಳಿ ಶೋಕಾಸ್ ನೋಟಿಸ್ ಅನ್ನ ಈಗ ಕೇಂದ್ರ ವಿದೇಶಾಂಗ ಇಲಾಖೆ ರವಾನೆ ಮಾಡಿರುವಂತದ್ದು. ನೋಟಿಸ್ ನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲಂಘನೆ ಉಲ್ಲೇಖ ಮಾಡಿರುವಂತದ್ದು ಏನು ಅಂದ್ರೆ, ನೀವು ವಿದೇಶಕ್ಕೆ ಹೋಗಿದ್ದೀರಿ, ಯಾವ ಕಾರಣಕ್ಕೆ ಹೋಗಿದ್ದೀರಿ ಮತ್ತೆ ಯಾವಾಗ ವಾಪಸ್ ಆಗ್ತಿದ್ದೀರಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳಿಸಬೇಕು. ಯಾಕಂದ್ರೆ ನಿಮ್ಮ ವಿರುದ್ಧ ಈ ರೀತಿಯಾದಂತಹ ಒಂದು ಆರೋಪ ದಾಖಲಾಗಿರುವಂತದ್ದು, ಪ್ರಕರಣ ದಾಖಲಾಗಿದೆ. ರಾಜ್ಯ ಸರ್ಕಾರ ಕೂಡ ನಿಮ್ಮ ಪಾಸ್ಪೋರ್ಟ್ ರದ್ದು ಮಾಡಲಿಕ್ಕೆ ಕೋರಿ ಮನವಿಯನ್ನು ಕೂಡ ಸಲ್ಲಿಸಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಗಳನ್ನು ಕೂಡ ನಾವು ಆರಂಭಿಸ್ತಾ ಇದ್ದೀವಿ. ಸೊ ಹೀಗಾಗಿ ನೀವು ವಿದೇಶಕ್ಕೆ ಏನು ತೆರಳಿದ್ದೀರಿ, ಅದು ಯಾವ ಉದ್ದೇಶಕ್ಕೆ ಹೋಗಿದ್ದೀರಿ ಮತ್ತು ಯಾವಾಗ ನೀವು ಭಾರತಕ್ಕೆ ವಾಪಸ್ ಆಗ್ತೀರಿ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡಬೇಕು. ಒಂದು ವೇಳೆ ಈ ನೋಟಿಸ್ಗೆ ಉತ್ತರ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ರದ್ದು ಮಾಡಬೇಕಾದಂಥ ಅನಿವಾರ್ಯತೆ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ನೋಟಿಸ್ನಲ್ಲಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಮುಂದಿನ 10 ದಿನಗಳ ಕಾಲ ಈಗ ಕಾಲಾವಕಾಶವನ್ನು ಕೂಡ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಡಲಾಗಿದೆ. ಮುಂದಿನ 10 ದಿನಗಳಲ್ಲಿ ವಿದೇಶಾಂಗ ಇಲಾಖೆಯ ನೋಟಿಸ್ಗೆ ಏನಾದರೂ ಉತ್ತರ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಆಗ ವಿದೇಶಾಂಗ ಇಲಾಖೆ ಈ ಒಂದು ರಾಜತಾಂತ್ರಿಕ ಪಾಸ್ಪೋರ್ಟನ್ನು ರದ್ದು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಈ 10 ದಿನಗಳ ಒಳಗಾಗಿ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರು ಆ ಒಂದು ನೋಟಿಸ್ಗೆ ಉತ್ತರವನ್ನು ಕೊಡಬೇಕು ಅಥವಾ ಅವರು ಭಾರತಕ್ಕೆ ಬರಬೇಕಾಗುತ್ತೆ. ಒಂದು ವೇಳೆ ಉತ್ತರವನ್ನು ಕೊಡೋದಾದರೆ ತಾವು ಯಾಕೆ ಆ ವಿದೇಶ ಪ್ರವಾಸವನ್ನು ಕೈಗೊಂಡಿದ್ದಾರೆ, ಅದರ ಉದ್ದೇಶ ಏನು ಮತ್ತು ಯಾವಾಗ ರಿಟರ್ನ್ ಆಗ್ತೀನಿ ಅನ್ನುವಂಥದ್ದನ್ನು ಲಿಖಿತ ರೂಪದ ದಾಖಲೆಯ ರೂಪದಲ್ಲಿ ವಿದೇಶಾಂಗ ಇಲಾಖೆಗೆ ಕೊಡಬೇಕಾಗುತ್ತೆ. ಒಂದು ವೇಳೆ ಈ ಒಂದು ನೋಟಿಸ್ ಉತ್ತರ ಕೊಡೋದ್ರ ಬದಲು ಭಾರತಕ್ಕೆ ಅವರು ವಾಪಸ್ ಬಂದರೆ ಈ ಒಂದು ಉತ್ತರ ಕೊಡುವಂಥ ಅನಿವಾರ್ಯತೆ ಕೂಡ ಸೃಷ್ಟಿಯಾಗೋದಿಲ್ಲ. ಈಗ ಸದ್ಯಕ್ಕೆ ಈ ರೀತಿಯಲ್ಲಿ ವಿದೇಶಾಂಗ ಇಲಾಖೆಯು ಕೂಡ ಸಾಕಷ್ಟು ಬೆಳವಣಿಗೆ ಪ್ರಕ್ರಿಯೆಗಳನ್ನು ಮಾಡ್ತಾ ಇರುವಂಥದ್ದು. ಮುಂದಿನ ಹಂತದಲ್ಲಿ ಯಾವ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ದಿವ್ಯಾ, ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆ ಪ್ರಾರಂಭಗೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಗೋಚರವಾಗ್ತಾ ಇದೆ. ಇದೀಗಾಗಲೇ ವಿದೇಶಾಂಗ ಇಲಾಖೆ ಒಂದು ಹಂತದ ತನ್ನ ಕ್ರಮವನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಮುಂದಾಗಿದೆ. ಶೋಕಾಸ್ ನೋಟಿಸನ್ನು ಕೊಡೋ ಮೂಲಕವಾಗಿ ಯಾವ ಉದ್ದೇಶದೊಂದಿಗೆ ನೀವು ವಿದೇಶಕ್ಕೆ ಹೋಗಿದ್ದೀರಿ, ಎಲ್ಲಿ ವಾಸವಾಗಿದ್ದೀರಿ ಮತ್ತು ಯಾವಾಗ ಹಿಂತಿರುಗ್ತಾ ಇದ್ದೀರಿ, ಇದೆಲ್ಲದರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಅನ್ನುವಂಥ ಹಿನ್ನೆಲೆಯಲ್ಲಿ ನೋಟಿಸನ್ನು ಕೊಟ್ಟಿದ್ದಾರೆ.